ಅಬ್ಬಾಬಾಬಾ ಇಂಟರ್ವೆಲ್ ಬ್ಲಾಕು ನೋಡಿದ್ರೆ ಮೈಂಡ್ ಬ್ಲೋಯಿಂಗ್ ಕಾಮಿಡಿ ಅಂತೂ ಕೇಳಲೇಬೇಡಿ. ಈಶ್ವರ್ನ ಥಿಯೇಟರ್ ಮೇಲೆ ಸ್ಕ್ರೀನ್ ಮೇಲೆ ನೋಡಕ್ ಮಜಾನೇ ಮಜಾ. ಪೂರ್ಣಚಂದ್ರ ತೇಜಸ್ವಿ ಅವರ BGM ಒಂದೆರಡು ಕಡೆ ವರ್ಕ್ ಆಗಿದೆ. ಒಂದು ಸಾಂಗ್ ಅಂತೂ ತುಂಬಾ ಇಷ್ಟ ಆಯ್ತು ನೋಡ್ಬೇಕು. ಪಾ ನಿಜ್ವಾಗ್ಲು ತಲೆ ನೋವು ಅಂತೂ ಬಂತು. ಸೆಕೆಂಡ್ ಹಾಫ್ ಅಂತೂ ಮೈ ಗಾಡ್. 5 to 2 marks ಕೊಡ್ತೀನಿ. ನಮಸ್ಕಾರ ಎಲ್ಲರಿಗೂ, ಶರಣು ಶರಣಾರ್ಥಿಗಳು. ಇವತ್ತು ನೋಡ್ತಿರುವಂಥ ಸಿನಿಮಾ ಮ್ಯಾಟ್ನಿ, ಅದರ ಮಾರ್ನಿಂಗ್ ಶೋಗೆ ಹೋಗ್ತಿದ್ದೀವಿ. ನಮ್ಮ ಸತೀಶ್ ನಿನಾಸಂ ಅಭಿನಯದ ಚಲನಚಿತ್ರ ತುಂಬ ಪ್ರಾಮಿಸಿಂಗ್ ಅನಿಸ್ತಾ ಇದೆ. ರಚಿತಾ ರಾಮ್ ಅವರು ಮತ್ತು ಸತೀಶ್ ಅವರ ಜೋಡಿ ಆಲ್ರೆಡಿ ಮ್ಯಾಜಿಕ್ನ ಕ್ರಿಯೇಟ್ ಮಾಡಿದೆ. ಪೂರ್ಣಚಂದ್ರ ತೇಜಸ್ವಿ ಅವ್ರದ ಮ್ಯೂಸಿಕ್ ಇದೆ, ಮತ್ತು ಡೈರೆಕ್ಟ್ರು ಡೆಬಿ ಮೂವಿ ಡೈರೆಕ್ಟ್ರು ಮನೋಹರ್ ಅಂತ. ಹೇಗೆ ತೆಗೆದಿದ್ದಾರೆ ಮೂವಿ ನೋಡಬೇಕಂತ ತುಂಬ ಕ್ಯೂರಿಯಾಸಿಟಿ ಇದೆ. ನಾಗಭೂಷಣ್ ಅವ್ರದ್ದು ಸತೀಶ್ ಅವ್ರದ್ದು ಒಂದು ಬೆಸ್ಟ್ ಫ್ರೆಂಡ್ ಸೀನ್ಗಳೆಲ್ಲ ಹೆಂಗಿರುತ್ತೆ, ಫ್ರೆಂಡ್ಶಿಪ್ಪಲ್ಲಿ ತುಂಬ ಕಾಮಿಡಿ ಇರುತ್ತೆ ಅಂತ ಅನಿಸ್ಕೊಂಡು ತುಂಬ ಎಕ್ಸೈಟಾಗಿ ಮೂವಿ ನೋಡೋಕೆ ಹೋಗ್ತಾಯಿದ್ದೀವಿ. ಮೂವಿ ಆದಮೇಲೆ ಬಂದ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ, ವೇಟ್ ಮಾಡ್ತಾಯಿರಿ. BTM ಲೇಔಟು ಬನ್ನರ್ಘಟ್ಟ ರೋಡು, ಹಾಂ, ದೊಡ್ಡ ಥಿಯೇಟ್ರಲ್ಲಿ ಎಷ್ಟು ಜನ ಹೇಳಿ? ಓಪನಿಂಗ್ ಫಸ್ಟ್ ಡೇ ಫಸ್ಟ್ ಶೋ ಹೋಗಿರೋದು 5 ಜನ ಇದೀವಿ ಥಿಯೇಟ್ರಲ್ಲಿ. ಮ್ಯಾಟ್ನಿ ಸಿನಿಮಾನ ಮಾರ್ನಿಂಗ್ ಶೋ ಅಲ್ಲಿ ನೋಡಿದ್ವಿ. ಅಭಿನಯ ಚತುರ ಸತೀಶ್ ನಿನಾಸಂ ಅವರ ಆ್ಯಕ್ಟಿಂಗು ಮೂವಿಲಿ ನಗು ಬರಲ್ಲ, ಹೆದರಿಕೆ ಆಗಲ್ಲ, ಎಕ್ಸೈಟ್ಮೆಂಟ್ ಇಲ್ಲ ಮೂವಿನಲ್ಲಿ. ಏನಿದೆ ಅಂತ ಕೇಳ್ತೀರ, ಎರಡು ಕಡೆ ನಗು ಬಂತು. ಮಂಚದ ಕೆಳಗೆ ಹೋಗ್ಬಿಟ್ಟು ಫೋಟೋ ಹೊಡಿತಾನೆ ಅಂದರೆ ಅಷ್ಟು ಭಯ ಅಂತ ಅಲ್ಲೊಂದ್ಸರಿ ನಗು ಬಂತು. ಶಾರ್ಲಾಕ್ ಹೋಮ್ಗೆ ಶೇಕು ಅಂತ ಒಂದು ಡೈಲಾಗ್ ಹೇಳಿದ್ರು, ಅಲ್ಲೊಂದು ನಗು ಬಂತು ಅಷ್ಟೇ. ಅದು ಆದಮೇಲೆ ನಗು ಪಡಿಸೋಕ್ಕೆ ಡೈರೆಕ್ಟ್ರು ಮನೋಹರ್ ಅವರು ವಿಫಲ, ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಪಾಸಿಟಿವ್ ಅಬೌಟ್ ಮೂವಿ ಅಂತಂದರೆ ಒಂದು ಸಾಂಗ್ ಚೆನ್ನಾಗಿದೆ, ಓಕೆ ಅಷ್ಟೇ, ಅಲ್ಲಲ್ಲಿ ನಗು ಬರುತ್ತೆ. ಫಿಲಿಮ್ ನೋಡ್ಬೋದಾ ಅಂತ ಕೇಳಿದರೆ ಖಂಡಿತವಾಗೂ ವರ್ತಿಲ್ಲ, ಮೂವಿ ನೋಡೋಕ್ಕಾಗಲ್ಲ. ಅಮೆಝಾನು ನೆಟ್ಫ್ಲಿಕ್ಸು ಎಲ್ಲಾದರೂ OTTಲಿ ಹಾಕಿದರೆ ಕಷ್ಟಪಟ್ಟು ನೋಡಬಹುದು. ಪಾಸಿಟಿವ್ ಅಂದರೆ ಸತೀಶ್ ನೀನಾಸಂ ಅವರು ಪಾಸಿಟಿವ್ ಅಂತಂದರೆ ಮಜನೋ ಮಜಾ ನೋಡೋಕ್ಕೆ. ಸತೀಶ್ ಅವ್ರನ್ನ ಥಿಯೇಟರ್ ಮೇಲೆ ಸ್ಕ್ರೀನ್ ಮೇಲೆ ನೋಡೋಕೆ ಮಜನೇ ಮಜಾ. ಇದರಲ್ಲಿ ಒಂದು ರಿಚ್ ಪಾಶ್ ಹುಡುಗನ ಥರ ತೋರಿಸಿದ್ದಾರೆ, ಅದು ಹೆಂಗೆ ಸಾಧ್ಯ? ಪಾಪ ಅವ್ರಿಗೆ ಆ್ಯಕ್ಟಿಂಗ್ ಮಾಡೋಕ್ಕೂ ಕಷ್ಟ, ನಮಗೆ ಅವ್ರ ಆ್ಯಕ್ಟಿಂಗ್ ಅದನ್ನು ನೋಡ್ಕೊಂಡು ಜೀರ್ಣ ಮಾಡ್ಕೊಳೋದು ಕಷ್ಟ. ಫಸ್ಟ್ ಆಫ್ ಪರವಾಗಿಲ್ಲ, ಅಲ್ಲಿ ಒಂದು ಎರಡು ಸರಿ ನಗು ಬಂತು ಅಂತಂದರೆ ಸೆಕೆಂಡ್ ಹಾಫ್ ಅಂತೂ ಸಾಧ್ಯನೇ ಇಲ್ಲ. ಮೂವಿ ಅದು ಹೆಂಗೆ ತೆಗೆದಿದ್ದಾರೋ ಗೊತ್ತಿಲ್ಲ. ಇನ್ನೊಂದು ಸಾಂಗು ಓಕೆ ಆ್ಯಾವ್ರೇಜ್. ಮೂವಿ ಓವರಾಲ್ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅಂತಂದರೆ ನಾನು ಕೊಡೋದು ಸ್ವಲ್ಪ ಹಾರ್ಶ್ ಆಗಿದ್ರೂ ಪರವಾಗಿಲ್ಲ, 5 to 2 marks ಕೊಡ್ತೀನಿ. ಏನಕ್ಕೆ ಅಂತಂದರೆ ಒಳ್ಳೆ ಫಿಲಿಮ್ ಮೊನ್ನೆ ಬ್ಲಿಂಕ್ ಅಂತ ಬಂತು, ಆ ಫಿಲಿಮ್ ಥಿಯೇಟರ್ ಜನನೇ ಹೋಗಲ್ಲ. ಏನಕ್ಕೆ ಅಂತಂದರೆ ಇಟ್ಸ್ ಅ ಓವರಾಲ್ ಒಬ್ರು ಟೀಮ್ ಕನ್ನಡ ಬ್ಯಾಕ್ ಟು ಬ್ಯಾಕ್ ಕನ್ನಡ ಒಳ್ಳೆ ಮೂವೀಸ್ ಬಂದರೆ ಎಲ್ಲ ಮೂವೀಸನ್ನು ನಂಬ್ಕೊಂಡು ಹೋಗ್ತಾರೆ. ಎಲ್ಲ ಈ ಥರ ಮೂವಿ ಬಂದ್ಬಿಟ್ಟು ಒಂದು ಒಳ್ಳೆ ಮೂವಿ ಬಂದರೆ ಯಾರೂ ಹೋಗಲ್ಲ ಥಿಯೇಟ್ರಲ್ಲಿ, ಹಾಂ, ಯಾರೂ ರಿವ್ಯೂ ಕೇಳಲಾರ್ದೆ ಹೋಗ್ತಾ ಇಲ್ಲ ಥಿಯೇಟ್ರಲ್ಲಿ ನಿಜವಾಗ್ಲೂ. ಈ ಥಿಯೇಟ್ರಲ್ಲಿ BTM ಲೇಔಟು ಏನಕ್ಕೆ ಬರಲ್ಲ ಥಿಯೇಟ್ರ್ ಅಂತಂತಂದರೆ ಜನ ಬರಲ್ಲ, ನಮಗೆ ಥಿಯೇಟ್ರ್ ಕೊಡ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ. ಒಳ್ಳೆ ಸಿನಿಮಾ ತೆಗೀರಿ, ಯಾಕೆ ಬರೋಕ್ಕೆ ಕೊಡಲ್ಲ ಥಿಯೇಟ್ರು? ಹಾಂ, ಕಂಟೆಂಟ್ ಇರೋ ಮೂವಿ ತೆಗೀರಿ. ತಮಿಳ್ ಯಾವ ಇರಲ್ಲ, ಓನ್ಲಿ ಕನ್ನಡ ಫಿಲ್ಮೇ ಇರ್ತವೆ. ನಮ್ಮ ಈ ಥರ ತೆಗೆದ್ರೆ ಮೂವಿ ಬ್ಲೇಮ್ ಮಾಡಬಾರ್ದು, ಥಿಯೇಟ್ರ್ ಕೊಡಲ್ಲ, ಜನ ಬರ್ತಾ ಇಲ್ಲ ಥಿಯೇಟ್ರಿಗೆ ಅಂದರೆ ಈ ಥರ. ಅಷ್ಟೇ ಈ ಮೂವಿ ರಿವ್ಯೂ ಅಷ್ಟೇ. ಕಮೆಂಟಲ್ಲಿ ಬೈಕ್ ಅಂತೀರೋ ಬೈಕರಿಗರು ಅಭಿಮಾನಿಗಳು, ಏನೋ ಬೈಕ್ ಅಂತೀರೋ ಬೈಕ್ ಹೇಳ್ರಿ. ಒಂದು ಹೇಳ್ತೀನಿ, ನಾನು ದುಡ್ಡು ಕೊಟ್ಟು ಹೋಗಿದ್ದೀನಿ, ನೀವು ಬೈಕ್ ಅಂತೀರಾ ಅದೇ ನನಗೆ ಆಶೀರ್ವಾದ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೈಕ್ ಹೊಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಬಾಯ್ ಬಾಯ್, ಸಿ ಯು.